ನಮಸ್ಕಾರ ಡಿಯರ್ ಸ್ಟೂಡೆಂಟ್ಸ್ ನಾನು ಡಾಕ್ಟರ್ ಹೇಮನಾಯಕ್ ಸಮಾಜಶಾಸ್ತ್ರ ಪ್ರಾಧ್ಯಾಪಕ ಸಾಮಾಜಿಕ ಸಂಸ್ಥೆಗಳು ಅನ್ನುವಂತಹ ಪ್ರಥಮ ಪದವಿಯ ಎರಡನೇ ಸೆಮೆಸ್ಟರ್ನಲ್ಲಿ ಬರುವಂತಹ ಸಮಾಜಶಾಸ್ತ್ರದ ಪತ್ರಿಕೆ ಎರಡು ಸೋಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಇದರ ನಾಲ್ಕನೇ ಯೂನಿಟ್ ಸಾಂವಿಧಾನಿಕವಾಗಿ ಮಾನ್ಯತೆಗೊಂಡ ಅಲ್ಪಸಂಖ್ಯಾತರು ಅನ್ನುವಂತಹ ಅಧ್ಯಾಯದ ಮೂವತ್ತ ಏಳನೇ ಸೆಷನ್ ಅಂದರೆ ಈ ಅಧ್ಯಾಯದ ಎರಡನೇ ಅವಧಿ ಅಥವಾ ಎರಡನೇ ಸೆಷನ್ ಅಂತ ಹೇಳಿ ಕರಿಬೋದು ಈ ದಿನ ಈ ತರಗತಿಯಲ್ಲಿ ನಾನು ಫ್ಯೂಚರ್ಸ್ ಆಫ್ ಮೈನಾರಿಟೀಸ್ ಅಲ್ಪಸಂಖ್ಯಾತರ ಲಕ್ಷಣಗಳು ಸೊ ಕಳೆದ ತರಗತಿಯಲ್ಲಿ ನಾನು ಪೀಠಿಕೆ ಮತ್ತು ವಿಧಗಳ ಬಗ್ಗೆ ಮಾತಾಡಿದೆ ಅರ್ಥಗಳ ಬಗ್ಗೆ ಮಾತಾಡಿದೆ ಸೊ ಇವತ್ತು ಅದರ ಎರಡನೇ ತರಗತಿ ಅಂದರೆ ಸೆಷನ್ ಮೂವತ್ತೇಳರಲ್ಲಿ ಅಲ್ಪಸಂಖ್ಯಾತರ ಲಕ್ಷಣಗಳು ಯಾವ ಯಾವ ಲಕ್ಷಣಗಳ ಆಧಾರದ ಮೇಲೆ ನಾವು ಅಲ್ಪಸಂಖ್ಯಾತರು ಅಂತ ಹೇಳಿ ಕರಿತೀವಿ ಸ್ನೇಹಿತರೆ ಈಗಾಗಲೇ ನಾವು ಅಲ್ಪಸಂಖ್ಯಾತರು ಅಂದರೆ ಏನು ಅಂತ ಹೇಳಿ ಅರ್ಥೈಸಲಾಗಿದೆ ಅಲ್ಪಸಂಖ್ಯಾತರಂದರೆ ಸಂಖ್ಯೆಯಲ್ಲಿ ಕಡಿಮೆ ಇರುವವರು ಅಂತ ಹೇಳಿ ಅರ್ಥ ಒಂದು ಪ್ರದೇಶದಲ್ಲಿ ಯಾವುದೋ ಒಂದು ಸಮುದಾಯಕ್ಕಿಂತ ಕಡಿಮೆ ಸಂಖ್ಯೆಯಲ್ಲಿರುವಂತಹ ಒಂದು ಜನರ ಸಮುದಾಯವನ್ನು ಅಲ್ಪಸಂಖ್ಯಾತರು ಅವರು ಯಾರು ಅಂತ ಈಗಾಗಲೇ ಮೊದಲನೇ ತರಗತಿಯಲ್ಲಿ ತಿಳ್ಕೊಂಡಿದ್ದೀವಿ ಪ್ರಮುಖವಾಗಿ ನಾವು ಭಾಷೆ ಧರ್ಮ ಮತ ಸಂಸ್ಕೃತಿ ಹಾಗೂ ಕೆಲ ಆಚರಣೆಗಳ ಆಧಾರದ ಮೇಲೆ ಅವರನ್ನು ನಾವು ಗುರುತಿಸ್ತೀವಿ ಯಾಕೆ ಅಂತಂದರೆ ಅವರು ಆ ಭಾಷೆಯಲ್ಲಿ ಧರ್ಮದಲ್ಲಿ ಅಥವಾ ಸಂಸ್ಕೃತಿಯಲ್ಲಿ ಅವರ ಕೆಲವು ಹಬ್ಬ ಹರಿದಿನ ಆಚರಣೆಗಳಲ್ಲಿ ಆಹಾರ ಪದ್ಧತಿಗಳಲ್ಲಿ ವಿಶಿಷ್ಟವಾಗಿ ಕಾಣ್ತಾರೆ ಹಾಗಾಗಿ ಆ ಸಮುದಾಯಗಳನ್ನು ನಾವು ಅಲ್ಪಸಂಖ್ಯಾತರು ಅಂತ ಹೇಳಿ ಕರಿತೀವಿ ಸೊ ಮುಂದುವರೆದು ಈ ಇವತ್ತಿನ ತರಗತಿಯ ಪ್ರಮುಖವಾದಂತಹ ಏನು ಒಂದು ವಿಷಯ ಏನಿದೆ ಲಕ್ಷಣಗಳು ಅಯಾನ್ ರಾಬರ್ಟ್ಸನ್ ರವರು ಅಲ್ಪಸಂಖ್ಯಾತರ ಒಂದು ವಿಶಿಷ್ಟಗಳ ವಿಶಿಷ್ಟತೆಗಳನ್ನು ಗುರುತಿಸಿ ಅವರನ್ನು ಪ್ರಮುಖವಾಗಿ ಆರು ಲಕ್ಷಣಗಳಲ್ಲಿ ವಿಂಗಡಿಸಿದ್ದಾರೆ ಸೋಷಿಯಾಲಜಿ ಅನ್ನುವಂಥ ಒಂದು ಪುಸ್ತಕವನ್ನು ಇವರು ಬರೀತಾರೆ ಸೊ ಆ ಪುಸ್ತಕದಲ್ಲಿ ಆರು ಪ್ರಮುಖವಾದಂಥ ಗುಣಲಕ್ಷಣಗಳನ್ನು ಅಲ್ಪಸಂಖ್ಯಾತರ ಗುಣಲಕ್ಷಣಗಳನ್ನು ತಿಳಿಸಿದ್ದಾರೆ ಸೊ ಅವುಗಳು ಯಾವ್ಯಾವು ಅನ್ನೋದನ್ನು ಒಂದೊಂದೇ ನೋಡ್ತಾ ಹೋಗೋಣ ಸೊ ಮೊದಲನೇದಾಗಿ ಸಾಮಾಜಿಕವಾಗಿ ಇವರು ಎದ್ದು ಕಾಣುವಂತಹ ಸಮೂಹವಾಗಿದೆ ಸಾಮಾಜಿಕವಾಗಿ ಸೋಷಿಯಲಿ ವಿಸಿಬಲ್ ಮೈನಾರಿಟಿ ಗ್ರೂಪ್ ಅಂತ ಹೇಳಿ ಹೇಳ್ತಾರೆ ಸೊ ಮೊದಲನೇ ಪಾಯಿಂಟ್ ಇದು ಎಸ್ ನಿಜ ನಾವು ಒಂದು ಸಮಾಜದಲ್ಲಿದ್ದಾಗ ಅಥವಾ ಯಾವುದೋ ಒಂದು ಜನರ ಸಮೂಹಗಳಲ್ಲಿದ್ದಾಗ ಜನ ಸಂಖ್ಯೆಯಲ್ಲಿ ಹೆಚ್ಚಿರುವಂತಹ ಜಾಗದಲ್ಲಿ ವಾಸವಾಗಿರುವಂತಹ ಜಾಗಗಳಲ್ಲಿ ನೋಡಿದಂತಹ ಸಂದರ್ಭದಲ್ಲಿ ಅವರು ಎದ್ದು ಕಾಣ್ತಾ ಇರ್ತಾರೆ ಯಾವ ರೀತಿ ಎದ್ದು ಕಾಣ್ತಿರ್ತಾರೆ ಅಂತ ಅಂದರೆ ಅವರ ಭಾಷೆ ಭಾಷೆಯಿಂದ ಅವರು ಗುರುತಿಸ ಗುರುತಿಸಲ್ಪಡುತ್ತಿರ್ತಾರೆ ಅವರ ಧರ್ಮದ ಆಚರಣೆಯಿಂದ ನಮಗೆ ಅವರು ಸಾಮಾಜಿಕವಾಗಿ ಓ ವಿಭಿನ್ನವಾಗಿದ್ದಾರಲ್ಲ ಇವರು ಅಂತ ಅನಿಸ್ತಾ ಇರ್ತದೆ ಅವರ ಆಚರಣೆಗಳಿಂದಾಗಿ ಓ ಇವ್ರು ಯಾರಪ್ಪ ಅಂತ ಹೇಳಿ ಅನ್ನಿಸ್ತಾ ಇರ್ತಾರೆ ಅವರ ಹವ್ಯಾಸಗಳು ಹೀಗೆ ಒಂದೇ ಥರದಲ್ಲಿ ಬಹು ಜನರ ಪರ ಬಹು ಜನರ ತರ ರೀತಿ ಇರೋದಿಲ್ಲ ಅಂತ ಹೇಳಿ ಅರ್ಥ ಬಹು ಜನರ ಪರ ಮತ್ತು ಅವರ ರೀತಿ ಇರೋದಿಲ್ಲ ಅಂದರೆ ಇವರು ಸಾಮಾಜಿಕವಾಗಿ ಎದ್ದು ಕಾಣುವಂತಹ ಸಮೂಹದ ಒಂದು ಲಕ್ಷಣವನ್ನು ಇದು ಹೊಂದಿರ್ತಾರೆ ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿ ಸೊ ಮೊದಲನೇ ಲಕ್ಷಣ ಇಷ್ಟೇ ಇವರು ಒಂದಷ್ಟು ಜನರ ಗುಂಪಲ್ಲಿ ಇವರಿದ್ದರೆ ಅವರನ್ನ ನೋಡಿದ ತಕ್ಷಣ ಅವರ ಭಾಷೆ ಇರ್ಬೋದು ಧರ್ಮ ಇರ್ಬೋದು ಆಚರಣೆಗಳು ಮತ್ತೊಂದು ಮೊಗದೊಂದರ ಮೇಲೆ ಓ ಇವರು ಅಲ್ಪಸಂಖ್ಯಾತರು ಅಂತ ಹೇಳಿ ಗುರುತಿಸಲ್ಪಡುತ್ತಾರೆ ಇದು ಇವರ ಮೊದಲನೆಯ ಲಕ್ಷಣ ಅಂತ ಕರೀತಾರೆ ಸೊ ಇನ್ನು ಎರಡನೇ ಲಕ್ಷಣಕ್ಕೆ ಹೋಗೋಣ ಏಕತಾ ಮನೋಭಾವನೆಯನ್ನು ಹೊಂದಿರುವ ಸಮೂಹವಾಗಿರುತ್ತದೆ ಏಕತಾ ಮನೋಭಾವನೆ ಕಾನ್ಸಿಯಸ್ನೆಸ್ ಗ್ರೂಪ್ ವಿತ್ ಎ ಸ್ಟ್ರಾಂಗ್ ಸೆನ್ಸ್ ಆಫ್ ವನ್ನೆಸ್ ಅಂತ ಹೇಳಿ ಕರೀತಾರೆ ಕಾನ್ಸಿಯಸ್ ಸೊ ಏಕತಾ ಮನೋಭಾವನೆ ಅಂದರೆ ನಾವೆಲ್ಲರೂ ಒಂದೇ ಎಂಬ ಭಾವನೆ ಏನು ನಾವು ಅಲ್ಪಸಂಖ್ಯಾತರು ಅಂತ ಹೇಳಿ ಗುರುತಿಸಿದ್ದೀವಿ ಭಾರತದಲ್ಲಿ ಪ್ರಮುಖವಾಗಿ ಹೇಳೋದಾದರೆ ಏನು ಮುಸ್ಲಿಮರಾಗಿರ್ಬೋದು ಕ್ರಿಶ್ಚಿಯನರಾಗಿರಬಹುದು ಪರ್ಸಿಗಳಾಗಿರ್ಬೋದು ಜೈನರು ಸಿಖ್ಖರು ಬೌದ್ಧರು ಸೊ ಇವರುಗಳನ್ನು ನಾವು ಅಲ್ಪಸಂಖ್ಯಾತರಂತ ಏನು ಕರೆದಿದ್ದೀವಿ ಸೊ ಅವರಲ್ಲಿ ಏಕತಾ ಮನೋಭಾವನೆಯನ್ನು ನಾವು ಕಾಣಬಹುದು ಸೊ ಉದಾಹರಣೆಗೆ ನೋಡಿ ಭಾರತದಲ್ಲಿ ಮುಸ್ಲಿಮರು ಅವರಲ್ಲಿ ಏಕತಾ ಯೂನಿಟಿ ಜಾಸ್ತಿ ಇರುತ್ತೆ ಅಂತ ಹೇಳಿ ನಾವು ಮಾತಾಡ್ಕೋತಾ ಇರ್ತೀವಿ ಅಮೇರಿಕಾದಲ್ಲಿ ಯಹೂದಿಗಳು ಮತ್ತು ನಿಗ್ರೋಗಳು ಶ್ರೀಲಂಕಾದಲ್ಲಿ ತಮಿಳರು ಅಂದರೆ ಏನು ಅವರು ಬಹುಸಂಖ್ಯಾತರಿಕ್ಕಿಂತ ಕಡಿಮೆ ಜನಸಂಖ್ಯೆಯಲ್ಲಿರೋದ್ರಿಂದ ಅವರಲ್ಲಿ ನಾವು ನಮ್ಮವರನ್ನುವಂತಹ ಭಾವನೆ ಏಕತೆ ಹೆಚ್ಚಾಗಿರ್ತದೆ ಅಂತಹ ಗುಣಲಕ್ಷಣಗಳನ್ನು ಎರಡನೆಯ ಲಕ್ಷಣ ಅಂತ ಹೇಳಿ ಅಂತ ಹೇಳಿ ಕರಿಬೋದು ಅಂತ ಹೇಳಿ ಹೇಳ್ತೇವೆ ಸೊ ಇದು ಎರಡನೇ ಇನ್ನು ಮೂರನೇ ಲಕ್ಷಣ ಜನ್ಮದತ್ತವಾದ ಸಮೂಹ ಇದು ಯಾವುದು ಏನು ನಾವು ಅಲ್ಪಸಂಖ್ಯಾತರು ಅಂತ ಹೇಳಿ ಒಂದು ಸಮುದಾಯವನ್ನು ನಾವು ಗುರುತಿಸಿದೀವೋ ಆ ಸಮುದಾಯ ಜನ್ಮದತ್ತವಾದಂತಹ ಸಮೂಹ ಬಾರ್ನ್ ಇಂಟು ಮೈನಾರಿಟಿ ಗ್ರೂ ಅಂದರೆ ವ್ಯಕ್ತಿ ಯಾವ ವ್ಯಕ್ತಿಯನ್ನು ನೀವು ಅಥವಾ ಪ್ರಪಂಚದ ಬೇರೆ ಬೇರೆ ದೇಶಗಳಲ್ಲಿ ಯಾವುದೋ ಒಂದು ಸಮುದಾಯವನ್ನು ಯಾವುದೋ ಒಂದು ವ್ಯಕ್ತಿಯನ್ನು ಮೈನಾರಿಟೀಸ್ ಅಂತ ನೀವು ಕರಿಬೇಕಾದ್ರೆ ಆ ವ್ಯಕ್ತಿಗೆ ಸದಸ್ಯತ್ವ ಅವನ ಹುಟ್ಟಿನಿಂದಲೇ ಪಡೆದುಕೊಂಡಿರುತ್ತದೆ ಅವನು ಬೈ ಬರ್ತ್ ಅವನು ಹುಡ್ತಾನೆ ಆ ಒಂದು ಸಮುದಾಯಕ್ಕೆ ಸೇರಿದವನಾಗಿರ್ತಾನೆ ಹಾಗಾಗಿ ಇದು ಜನ್ಮದತ್ತವಾದಂಥದ್ದು ಅದರ ಆಧಾರದ ಮೇಲೆ ನಾವು ನೋಡ್ತೀವಿ ಕರಿಯರು ಅಂತ ಕರಿತೀವಿ ಬಿಳಿಯರು ಅಂತ ಕರಿತೀವಿ ನಿಗ್ರೋಗಳು ಅಂತ ಕರಿತೀವಿ ಬ್ರಾಹ್ಮಣರು ಅಂತ ಕರಿತೀವಿ ಯಹೂದಿಗಳು ಅಂತ ಕರಿತೀವಿ ಇತ್ಯಾದಿ 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 ಸಿ ಬೈ ಬರ್ತ್ ಹುಟ್ತಾನೆ ಅವರು ಆ ಒಂದು ಸಮುದಾಯಕ್ಕೆ ಸೇರಿರುವ ಕಾರಣಕ್ಕಾಗಿ ಅವರನ್ನು ನಾವು ಮೈನಾರಿಟೀಸ್ ಅಂತ ಹೇಳಿ ಗುರುತಿಸ್ಬೋದು ಇದು ಇವರ ಮೂರನೆಯ ಲಕ್ಷಣ ಇನ್ನು ನಾಲ್ಕನೇ ಲಕ್ಷಣಕ್ಕೆ ಹೋಗೋಣ ಸಮೂಹದೊಳಗೆಯೇ ವಿವಾಹ ಅಂತ ಕರಿತಾರೆ ಮ್ಯಾರೇಜ್ ಇನ್ ಇಂಟ್ರಾಗ್ರೂಪ್ ಅಂತ ಅವರ ಸಮೂಹ ಏನಿರುತ್ತೆ ಅದರ ಒಳಗಡೆನೇ ವಿವಾಹ ಆಗಬೇಕು ಸೊ ಇದು ಕೂಡ ಇವರ ಲಕ್ಷಣ ಅಂತ ಹೇಳಿ ಹೇಳ್ತಾರೆ ಅವರ ಸಮೂಹದ ಒಳಗಡೆಯೇ ವಿವಾಹ ಆಗಬೇಕು ಏನಂತಂದರೆ ತಮ್ಮ ಆಯ್ಕೆ ಏನಿದೆ ಅಂದರೆ ತಮ್ಮ ಸಂಗಾತಿಗಳ ಆಯ್ಕೆಯನ್ನು ವೈವಾಹಿಕ ಸಂಬಂಧಗಳನ್ನು ಏರ್ಪಡಿಸೋಕ್ಕೆ ಬೇಕಾಗಿರುವಂಥ ಗಂಡಿಗೆ ಹೆಣ್ಣು ಹೆಣ್ಣಿಗೆ ಗಂಡನ್ನು ಆಯ್ಕೆ ಮಾಡುವಂಥದ್ದು ಆಯಾಯ ಸಮೂಹದ ಒಳಗಡೆಯೇ ಆಗಿರುತ್ತದೆ ಯಾಕೆಂದರೆ ಅದು ಅನಿವಾರ್ಯ ಕಾರಣ ಒಂದು ಸಮುದಾಯದಿಂದ ಇನ್ನೊಂದು ಸಮುದಾಯಕ್ಕೆ ವಿವಾಹ ಅಂತ ಬಂದಾಗ ಅಷ್ಟು ಸುಲಭವಾಗಿ ಇರುವುದಿಲ್ಲ ಸೊ ಉದಾಹರಣೆಗೆ ಮುಸ್ಲಿಮರು ಮುಸ್ಲಿಂ ಸಮುದಾಯದಲ್ಲೇ ಕರಿಯರು ಕರಿಯ ಸಮುದಾಯದಲ್ಲೇ ವಿವಾಹಗಳನ್ನು ಆಗೋದನ್ನು ನಾವು ಹೆಚ್ಚಿನದಾಗಿ ನೋಡ್ತೀವಿ ಅಂತ ಹೇಳಿ ಕರೀತೀವಿ ಸೊ ಇದು ವಿವಾಹಕ್ಕೆ ಸಂಬಂಧಪಟ್ಟಂಥ ಲಕ್ಷಣ ಇನ್ನು ಐದನೇದು ಇತರೆ ಸಮೂಹಗಳಿಂದ ಅನಾನುಕೂಲತೆಗಳಿಗೆ ಒಳಗಾಗುತ್ತಾರೆ ಇದು ಇವರ ಮತ್ತೊಂದು ಲಕ್ಷಣ ಅಂತ ಹೇಳಿ ಕರಿಬೋದು ಇತರೆ ಸಮೂಹಗಳು ಅಂದರೆ ಡಿಸ್ಅಡ್ವಾಂಟೇಜಸ್ ಹ್ಯಾಂಡ್ಸ್ ಆಫ್ ಅನದರ್ ಗ್ರೂಪ್ಸ್ ಅಂತ ಕರೀತಾರೆ ಅಂದರೆ ಬೇರೆ ಗ್ರೂಪ್ಸ್ ಏನಿದಾವೆ ಇತರೆ ಸಮುದಾಯಗಳೇನಿದ್ದಾವೆ ಉದಾಹರಣೆಗೆ ಬಹುಸಂಖ್ಯಾತರು ಅಂತ ಏನು ಕರಿತೀವಿ ಸಂಖ್ಯೆಯಲ್ಲಿ ಕಡಿಮೆ ಇರುವಂತಹ ಜನರ ಮೇಲೆ ಬಹುಸಂಖ್ಯೆಯ ಜನರು ಪಕ್ಷಪಾತವನ್ನು ಮಾಡ್ತಾರೆ ದಬ್ಬಾಳಿಕೆಗಳನ್ನು ಮಾಡ್ತಾರೆ ದುರ್ಬಳಕೆಗಳನ್ನು ಮಾಡ್ಕೋತಾರೆ ಅವ್ರನ್ನ ಅಪಮಾನಗಳನ್ನು ಮಾಡ್ತಾರೆ ಅವಮಾನಗಳನ್ನು ಮಾಡ್ತಾರೆ ಹಲ್ಲೆ ಮತ್ತು ಕೀಳು ಎಂಬ ಭಾವನೆಯನ್ನು ಬಹುಸಂಖ್ಯಾತರು ಇವರನ್ನು ನೋಡ್ತಾರೆ ಹಾಗಾಗಿ ಇತರೆ ಸಮೂಹಗಳಿಂದ ಇವರು ಹೆಚ್ಚಿನದಾಗಿ ಅನಾನುಕೂಲತೆಗೆ ಒಳಗಾಗಿರುತ್ತಾರೆ ಈ ಒಂದು ಲಕ್ಷಣವೂ ಸಹ ಅಲ್ಪಸಂಖ್ಯಾತರ ಲಕ್ಷಣ ಅಂತ ಹೇಳಿ ಕರೀಬೋದು ನೆಕ್ಸ್ಟ್ ಆರನೇ ಲಕ್ಷಣಕ್ಕೆ ಹೋಗೋಣ ಸಂಖ್ಯೆಗಿಂತ ಬಲ ಮುಖ್ಯವಾಗಿರುತ್ತದೆ ಅನ್ನುವಂತಹ ಒಂದು ಲಕ್ಷಣವೂ ಸಹ ಇದು ವಿಶಿಷ್ಟವಾಗಿದೆ ಸೊ ಹೇಗೆ ಅನ್ನೋದನ್ನು ಒಂದು ಸ್ವಲ್ಪ ನೋಡೋಣ ಸಂಖ್ಯೆ ಇಲ್ಲಿ ನಂಬರ್ಸ್ ಇಂಪಾರ್ಟೆಂಟ್ ಅಲ್ಲ ಇಲ್ಲಿ ಪವರ್ ಇಂಪಾರ್ಟೆಂಟ್ ಅನ್ನುವಂಥದ್ದು ಕೂಡ ಬರುತ್ತೆ ಜ್ಞಾನ ಇಂಪಾರ್ಟೆಂಟ್ ಅಂತ ಬರುತ್ತೆ ಬುದ್ಧಿಶಕ್ತಿ ಇಂಪಾರ್ಟೆಂಟ್ ಅನ್ನೋದು ವಿಚಾರ ಇಲ್ಲಿ ಬರುತ್ತೆ ಸೊ ಏನು ಅಂತಂದರೆ ಸಂಖ್ಯೆ ಕಡಿಮೆ ಇರ್ತಾರೆ ಆದರೆ ಬುದ್ಧಿವಂತಿಕೆ ಪ್ರಬಲವಾಗಿರ್ತದೆ ಅವರಿಗೆ ಬಹುಸಂಖ್ಯಾತರಿಗಿಂತ ಹೆಚ್ಚಿನ ಪ್ರಮಾಣದ ವಿದ್ಯೆ ಆಗ್ಬೋದು ಬುದ್ಧಿ ಆಗ್ಬೋದು ಜ್ಞಾನ ಆಗ್ಬೋದು ಅಧಿಕಾರವನ್ನಾಗ್ಬೋದು ಚಾಕುಚಕ್ಯತೆಗಳಾಗ್ಬೋದು ಇರುವಂತಹ ಸಾಧ್ಯತೆ ಸಹ ಈ ಒಂದು ಅಲ್ಪಸಂಖ್ಯಾತರಲ್ಲಿ ಇರುತ್ತೆ ಅಂತ ಹೇಳಿ ನಾವು ಕರಿಬೋದು ಇದಕ್ಕೆ ಸೂಕ್ತವಾದಂತಹ ಸೂಕ್ತವಾದಂತಹ ಉದಾಹರಣೆಯನ್ನು ಕೊಡೋದಾದರೆ ನಮಗೆ ಸ್ವಾತಂತ್ರ್ಯ ಬರೋದಕ್ಕೆ ಮುಂಚೆ ಭಾರತದ ಸುಮಾರು ಏನು ಇಪ್ಪತ್ತೈದು ಕೋಟಿಗೂ ಹೆಚ್ಚು ಜನ ಏನಿತ್ತು ನಾವು ಸೊ ಅವರನ್ನು ಕೇವಲ ಒಂದು ಲಕ್ಷ ಜನ ಬ್ರಿಟಿಷ್ನವರು ನಮ್ಮನ್ನು ನಿಯಂತ್ರಣ ಮಾಡಿರ್ತಾರೆ ಆಳ್ವಿಕೆ ಮಾಡಿದ್ದಾರೆ ನಮ್ಮನ್ನು ಏನು ಯಾವ ರೀತಿ ಅವರು ನಮ್ಮನ್ನು ತಮ್ಮ ಅಧಿಕಾರದ ಹಿಡಿತದಲ್ಲಿ ಇಟ್ಕೊಂಡಿದ್ರು ಅನ್ನೋದಕ್ಕೆ ಸೂಕ್ತವಾದಂಥ ಉದಾಹರಣೆ ಅಂತೇಳಿ ಹೇಳ್ಬೋದು ಇವತ್ತು ನಮ್ಮಲ್ಲಿರುವಂತಹ ಏನು ಬ್ರಿಟಿಷ್ನವರು ಕ್ರಿಶ್ಚಿಯನ್ಸರು ಅಥವಾ ಇಂಗ್ಲೆಂಡಿನ ಏನು ಜನ ಏನಿದ್ದಾರೆ ಇಲ್ಲಿ ಇವರು ಅವರು ಇವತ್ತು ನಮಗೆ ಅಲ್ಪಸಂಖ್ಯಾತರು ಆದರೆ ಆ ಕಾಲಘಟ್ಟದಲ್ಲಿ ಅವರು ಇಡೀ ಅಷ್ಟು ಜನ ಅಷ್ಟು ಕೋಟಿ ಜನರನ್ನು ನಿಯಂತ್ರಣ ಮಾಡಿರೋದು ಕೂಡ ನಾವು ನೋಡಬೇಕಾಗಿದೆ ಸೊ ಇದು ಹಾಗೆಯೇ ಜಗನ್ನಾಥ್ ಪತಿ ರವರ ಪ್ರಕಾರ ಅಲ್ಪಸಂಖ್ಯಾತರನ್ನು ಅವರು ಗುರುತಿಸ್ತಾರೆ ಬಹುಸಂಖ್ಯಾತರಿಗೆ ಅಧೀನರಾಗಿರ್ತಾರೆ ಅಂದರೆ ಬಹುಸಂಖ್ಯಾತರ ಕೆಳಗಡೆ ಅವರು ಇರ್ತಾರೆ ಆ ಸವಾರ್ಡಿನೇಷನ್ ಆಗಿರ್ತಾರೆ ಅಂತ ಹೇಳಿ ಅಂತ ನೆಕ್ಸ್ಟು ಭೌತಿಕ ಸಾಂಸ್ಕೃತಿಕ ಭಿನ್ನತೆಯನ್ನು ಹೊಂದಿರ್ತಾರೆ ಅಂತ ಹೇಳಿ ಹೇಳ್ತಾರೆ ಫಿಸಿಕಲ್ ಕಲ್ಚರಲ್ ಡಿಫ್ರೆನ್ಸಸ್ಸನ್ನು ಅವ್ರು ನಾವು ನೋಡ್ತೀವಿ ಅಂತ ಹೇಳಿ ಹೇಳ್ತಾರೆ ಬಹುಸಂಖ್ಯಾತರ ಹೀನ ನಡವಳಿಕೆಗಳಿಗೆ ಇವರು ಒಳಗಾಗಬೇಕಾಗಿದೆ ಅಂತ ಹೇಳ್ತಾರೆ ಅಂದರೆ ಬಹುಸಂಖ್ಯಾತರು ಇವರ ಮೇಲೆ ಬೇರೆ ಬೇರೆ ರೀತಿಯ ಒಂದು ಹೀನ ನಡವಳಿಕೆಯನ್ನು ವ್ಯಕ್ತಪಡಿಸ್ತಾರೆ ಅಂತ ಹೇಳಿ ಹೇಳಲಾಗ್ತದೆ ಅದೇ ರೀತಿ ಸಾಮಾಜಿಕ ಸಾಂಸ್ಕೃತಿಕ ಭಿನ್ನತೆಗೆ ಇವರು ಒಳಗಾಗಿದ್ದಾರೆ ಅಂದರೆ ಇವರು ಸಾಮಾಜಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಭಿನ್ನತೆಯನ್ನು ಹೊಂದಿರ್ತಾರೆ ಅಂತ ಹೇಳಿ ಹೇಳಲಾಗಿದೆ ಸೊ ಇಷ್ಟು ಏನು ಮೂವತ್ತ ಏಳನೇ ಸೆಷನ್ನ ಎರಡನೇ ಅವಧಿಯ ನಾಲ್ಕನೇ ಚಾಪ್ಟರ್ನ ಲಕ್ಷಣಗಳು ಅದರಲ್ಲೂ ಬಹುಮುಖ್ಯವಾಗಿ ಅಲ್ಪಸಂಖ್ಯಾತರ ಲಕ್ಷಣಗಳನ್ನು ನಾವು ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ ಸೊ ಮುಂದಿನ ತರಗತಿಯಲ್ಲಿ ಮತ್ತೊಂದು ವಿಷಯದ ಮುಂದುವರೆದ ಭಾಗವಾಗಿ ಸಿಗೋಣ ನಮಸ್ಕಾರ ಎಲ್ರಿಗೂ